ನಮ್ಮ ರೈತ ಬಾಂಧವರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಕೂಲಿ ಎಲ್ಲ ಗಣಿತ ಬಾಂಧವರಿಗೆ ಹಾಗೂ ರೈತರಿಗೆ ಬಹಳ ವ್ಯಾಪಾರಸ್ಥರಿಗೆ ಆಟೋ ರಿಕ್ಷಾದವರಿಗೆ ಎಲ್ಲರಿಗೂ ಬಹಳ ತೊಂದರೆ ಆಗ್ತಿದೆ ಇಲ್ಲಿ ಮಟ್ಟ ನಾವು ನಮ್ಮ ರೈತ ಬಾಂಧವರು ಹಾಗೂ ಇತರೆ ವ್ಯಾಪಾರಸ್ಥರು ಹಾಗೂ ನಮ್ಮ ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷರು ಎಲ್ಲರೂ ಕೂಡ ಇನ್ನುವರೆಗೆ ನಾವು ಎಚ್ಚರಿಕೆ ಕೊಂಡಿದ್ದೇವೆ ಸರ್ಕಾರಕ್ಕೆ ಯಾವುದೂ ಕೂಡ ಇನ್ನುವರೆಗೆ ಆ ಕಾಮಗಾರಿಯನ್ನು ಸ್ಥಗಿತಗೊಂಡಿದ್ದ ಕಾಮಗಾರಿಯನ್ನು ಪ್ರಾರಂಭಗೊಂಡಿಲ್ಲ ಯಾಕಕ್ಕೆ ಪ್ರಾರಂಭಗೊಂಡಿಲ್ಲ ಅಂದ್ರೆ ಆ ಪ್ರಾರಂಭದಲ್ಲಿ ಆ ಕಾಮಗಾರಿಯನ್ನ ದುಡ್ಡನ್ನು ದೋಚಿಕೊಂಡು ಹೋಗಿದ್ದಾರೆ ಈ ಆದ ಕಾರಣ ಕಾರ್ಯಕ್ರಮವನ್ನು ಆ ಕಾಮಗಾರಿಯನ್ನು ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ ಆದ ಕಾರಣ ನಾವು ಅವರು ಮಾಡಿದಂತ ಪಾಪ ಅವರು ಮಾಡಿದಂತ ದುಡ್ಡನ್ನು ದೋಚಿಕೊಂಡು ಹೋಗಿದ್ದಂತ ನಮ್ಮ ಸಾರ್ವಜನಿಕರು ರೈತ ಬಾಂಧವರು ಇವತ್ತಿನಿಂದ ಮನೆ ಆಗಿದ್ದೀವಿ ದಯಮಾಡಿ ಇವತ್ತಿನ ದಿನ ನಾವು ಎಲ್ಲ ರೈತ ಬಾಂಧವರು ಓಣಿಯ ಹಿರಿಯರು ಎಲ್ಲರೂ ಕೂಡಿ ನಾವು ಇವತ್ತು ಪೂರ್ವಭಾವಿ ಸಭೆಯಲ್ಲಿ ನಾವು ಇವತ್ತು ನಿಮಗೆ ಎಚ್ಚರಿಕೆ ಕೊಡುತ್ತಿದ್ದೇವೆ ನಾವು ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ದೊಡ್ಡ ಹೋರಾಟವನ್ನು ನಾವು ರಸ್ತೆ ತಡೆಗಟ್ಟುತ್ತೀವಿ ಇನ್ನೂ ಪ್ರತಿಭಟನೆ ಮಾಡ್ತೀವಿ ಉಪವಾಸವರ ಸತ್ಯಾಗ್ರಹ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಇರಂತ ಎಲ್ಲ ರೈತ ಬಾಂಧವರಿಗೆ ಹೋಗುವ ಬಳಗಾನು ರಸ್ತೆಗೆ ಉಂಗುಳ ರಸ್ತೆಗೆ ಶಾಲಾ ಮಕ್ಕಳಿಗೆ ಕೂಡ ಇಲ್ಲಿ ಬಹಳ ತೊಂದರೆ ಆಗ್ತಿದೆ ದಯಮಾಡಿ ಯಾರು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡಲೇ ಈ ಕಾಮಗಾರಿಯನ್ನು ಪ್ರಾರಂಭಗೊಳ್ಳಲಿಲ್ಲ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯರು ಏನೇನೋ ಮಾರ್ಗಸೂಚನೆ ಹಾಕೊಡ್ತಾರೆ ಆ ಪ್ರಕಾರ ನಾವು ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ನಾವು ದಯಮಾಡಿ ನೀವೆಲ್ಲರೂ ರೈತ ಬಾಂಧವರು ಯಾವಾಗ ಕೆರೆ ಕೊಡ್ತಾರೆ ದಯಮಾಡಿ ಎಲ್ಲರೂ ಬಂದು ನೀವು ನಮ್ಮ ಜೊತೆಗೆ ಬಂದು ಕೈ ಜೋಡಿಸಿದ್ರೆ ಈ ಹೋರಾಟವನ್ನು ಯಶಸ್ವಿಗೊಳಿಸಕ್ಕೆ ನಾವು ಬಹಳ ಅತ್ಯಂತವಾದಂತೆ ದಯಮಾಡಿ ನೀವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ವಿನಂತಿ ಮಾಡುತ್ತಾ ಇವತ್ತಿನ ದಿವಸ ಇವತ್ತು ನಾವು ಏನ ಬರೇ ನಾವು ಬರೇ ಸರ್ಕಾರಕ್ಕೆ ನಾವು ಇನ್ನ ಡಿಸಿಯವರಾಯ್ತು ಸಚಿವರಾಯ್ತು ಎಂ ಪಿ ಅವರಾಯ್ತು ಇಲ್ಲಿವರೆಗೂ ಈ ಕಾಮಗಾರಿಗಳವರೆಗೆ ಯಾರು ಕೂಡ ಧ್ವನಿ ಎತ್ತಿಲ್ಲ ಇಲ್ಲಿವರೆಗೂ ಪ್ರಾರಂಭ ಆಗಿಲ್ಲ ನಾವು ರೈತರು ಮಾತ್ರ ನಾವು ಎಲ್ಲ ಬೆನ್ನೆಲುಬಾಗಿರ್ತೀವಿ ನಾವು ಇದು ಕೂಡ ನಾವು ಮುಂದಿನ ದಿನದಲ್ಲಿ ನೀವು ಈ ಕಾಮಗಾರಿಯನ್ನು ಪ್ರಾರಂಭಗೊಂಡಿಲ್ಲ ಅಂದ್ರೆ ನಾವು ಮುಂದಿನ ದಿನ ನಾವೇನು ತಕ್ಕ ಪಾಠವನ್ನು ನಿಮಗೆ ಕಲಿಸ್ತೀವಿ ಅಂತಂದು ಈ ಸಭೆಯ ಮುಖಾಂತರ ನಾವು ಹೇಳಕ್ಕೆ ಇಚ್ಛಪಡ್ತೀನಿ ಈ ಕೆಲಸ ಆಗಕ್ಕೆ ಸಾಧ್ಯ ಐತಿ ಅನ್ನುವಂಥ ಮಾತು ನಾವು ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷರಾದಂಥ ಗಣೇಶನ್ ಬ್ಯಾಳಿಯವರು ಜಂತಿಯವರು ಚೆನ್ನಮ್ಮ ಭವನ ಸರ್ ಚೆನ್ನಮ್ಮ ವೃತ್ತದೊಳಗೆ ಕುತ್ಕೊಂಡು ನಾವು ಚರ್ಚೆ ಮಾಡಿದ್ವಿ ಒಂದು ರೂಪುರೇಷವನ್ನು ಕೂಡ ನಾವೀಗ ಈಗಾಗಲೇ ನಾವೊಂದು ಮಾತಾಡಿ ಒಂದು ಪೂರ್ವಭಾವಿ ಸಭೆ ಕರೀನು ಗಂಗಾಪುರ ಪೇಟೆ ಒಳಗೆ ಪೂರ್ವಭಾವಿ ಸಭೆ ಕರೆದು ದಿವಸ ಈಗ ಒಂದು ಎರಡು ತಿಂಗಳ ಹಿಂದೆ ನನಗೆ ಮಂದಾಲಿಯವರು ಮತ್ತು ರಾಜೀವ್ ಕಟ್ಟುವಟ್ಟಿಯವರು ಫೋನ್ ಮಾಡಿ ಇದರದೊಂದು ಸುದ್ದಿ ಮಾಡಬೇಕು ಅಂತೇಳಿದ್ರು ಆವಾಗ ನಾನು ಇಲ್ಲಿ ಬಂದು ಫ್ಲೈಓವರ್ ಬ್ರಿಡ್ಜ್ ಎಲ್ಲಿ ಕಟ್ಟಾಗೈತೆ ಅದನ್ನೆಲ್ಲ ಫೋಟೋ ಮಾಡಿಕೊಂಡು ನಾವು ಪತ್ರಿಕೆಯೊಳಗೂ ಕೊಟ್ಟು ನಂತರ ಡಿ ಆರ್ ಎಂ ಅವ್ರಿಗೂ ನಮ್ಮ ರೈಲ್ವೆ ಹೋರಾಟ ಸಮಿತಿ ಪರವಾಗಿ ಮನವಿಯನ್ನು ನಾವು ಕೊಟ್ಟಿದ್ವಿ ಆದರೆ ಚರ್ಮ ದಪ್ಪಿದ್ದಾಗ ಅನಿವಾರ್ಯ ನಮ್ಮ ಹೋರಾಟ ಅದಕ್ಕಾಗಿ ಈ ಬಗ್ಗೆ ಹೋರಾಟ ಮಾಡಬೇಕು ಅಂತ ತಿಳ್ಕೊಂಡು ಹಿರಿಯರಾದ ಕವಳಿಕೆ ಅವರು ಪರಮೇಶ್ವರಪ್ಪನವರು ಮತ್ತು ಹಿರೇಮನ್ ಪಾಟೀಲ್ ಬಂದಾಗ ನಾನು ಹೇಳಿದೆ ಎಲ್ಲ ಸಾರ್ವಜನಿಕರ ಅಭಿಪ್ರಾಯ ಇದಕ್ಕೆ ಬೇಕಾಗ್ತದೆ ಸ್ಪಷ್ಟವಾಗಿ ನಿಮ್ಗೆಲ್ಲರಿಗೂ ಹೇಳ್ತೀನಿ ಇದು ಯಾವ ಪಕ್ಷ ಯಾವ ಸರ್ಕಾರ ವಿರುದ್ಧ ನಮ್ಮ ಹೋರಾಟ ಅಲ್ಲ ಇದು ನಿಮ್ಮ ತಲೆಯೊಳಗೆ ಎಲ್ಲರ ತಲೆಯೊಳಗಿರಲಿ ನಮಗೆ ಬೇಕಾಗಿರೋದು ಫ್ಲೈಓವರ್ ಬ್ರಿಡ್ಜ್ ಕಂಪ್ಲೀಟ್ ಆಗಬೇಕು ಒಂದು ಪಾಯಿಂಟ್ ಪ್ರೋಗ್ರಾಮ್ ಅದಕ್ಕೆ ಕೆಲವು ಜನ ಇದಕ್ಕೆ ಯಾವುದಾದ್ರೂ ಆ ಸರ್ಕಾರ ವಿರುದ್ಧ ಈ ಸರ್ಕಾರ ವಿರುದ್ಧ ಅಂತ ತಿಳ್ಕೊಂಡು ದಯಮಾಡಿ ನಿಮ್ಮ ತಲೆಯೊಳಗಿಂದ ತೆಗೆದುಬಿಡ್ರಿ ನಮ್ಮ ಹೋರಾಟ ಇರೋದು ನ್ಯಾಯಯುತವಾಗಿ ಬೇಡಿಕೆ ಸಲುವಾಗಿ ಇವತ್ತು ನಾವು ಎಸ್ ಎಂ ಕೃಷ್ಣಾನಗರಲಿಂದ ನಮ್ಮ ಮಕ್ಕಳು ಸ್ಕೂಲ್ ಗದಿಗೆ ಹೋಗ್ಬೇಕಾದ್ರೆ ಕಾಮರ್ಸ್ ಕಾಲೇಜ್ ಕಡೆಯಿಂದ ಬರ್ಬೇಕು ನಂತರ ಈ ಸ್ಮಶಾನ ಕಡೆಯಿಂದ ಸಣ್ಣ ಬ್ರಿಡ್ಜ್ದಂಗೆ ಬರ್ಬೇಕು ಜೊತೆಗೆ ರೈತರು ತಮ್ಮ ಹೊಲಕ್ಕೆ ಹೋಗ್ಬೇಕಾದ್ರೆ ಎಷ್ಟು ರೌಂಡ್ ಹಾಕಿ ಹೋಗ್ಬೇಕು ಅಂತಕ್ಕಂಥದ್ದನ್ನೆಲ್ಲ ನಾವು ನೋಡಿದಾಗ
ಈ ಸಮಸ್ಯೆ ಬಹಳ ಗಂಭೀರವಾಗಿರತಕ್ಕಂತ ಸಮಸ್ಯೆ ಇದನ್ನ ನಾವು ಸುಮ್ಮನೆ ಬಿಟ್ರೆ ಮತ್ತೆ ನಮಗೆ ಇನ್ನು ತೊಂದರೆ ಆಗ್ತಿತ್ತು ಅದಕ್ಕೆ ನಾವು ಹಂತ ಹಂತವಾಗಿ ಒಂದು ಹೋರಾಟವನ್ನ ನಾವು ಮಾಡಬೇಕು 1ನೇ ತಾರೀಕು ಹೊಸ ವರ್ಷ ಸೋಮವಾರ ಬಹುತೇಕ ಸೋಮವಾರ ಎಲ್ಲ ರೈತರಿಗೆ ಅನುಕೂಲ ಇರೋದ್ರಿಂದ ನಾನು ಸಲಹೆ ಕೊಡ್ತೀನಿ ತಾವು ಒಪ್ಪಿದ್ರೆ ಅದನ್ನು ಮಾಡೋಣ ಇಲ್ಲಾಂದ್ರೆ ನೀವೇನು ಸಲಹೆ ಕೊಡ್ತೀರೋ ಅದನ್ನು ಮಾಡೋಣ ಇಲ್ಲಿ ದುರ್ಗಾದೇವಿ ಪೂಜೆಯನ್ನು 1ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಮಾಡಿ ಆ ದೇವಿಗೆ ಪ್ರಾರ್ಥನೆ ಮಾಡಿ ನಿಮ್ಮ ಚಕ್ರಗಳಿದ್ದರೆ ಚಕ್ರಗಳನ್ನು ತೆಗೆದುಕೊಂಡು ಗಾಂಧಿ ಸರ್ಕಲ್ ಬಂದು ಗಾಂಧಿ ಮಹಾತ್ಮ ಗಾಂಧಿಗೆ ಒಂದು ಮಾಲಾರ್ಪಣೆ ಮಾಡಿ ಅಲ್ಲಿಂದ ನೇರವಾಗಿ ನಾವು ಗದಗ ರೈಲ್ವೆ ಸ್ಟೇಷನ್ ಮುಟ್ಟಿ ರೈಲ್ವೆ ಸ್ಟೇಷನ್ ಮುಂದೆ ಬೆಳಿಗ್ಗೆ 9 ಗಂಟೆ ಅಂದ್ರೆ ಅಥವಾ ಇಲ್ಲಿಂದ ಬಂದ ನಂತರ ಅಲ್ಲಿಂದ 4.25 ಮಟ್ಟ ಒಂದು ದಿನ ಸಾಂಕೇತಿಕ ಧರಣಿಯನ್ನು ನಾವು ಮಾಡೋಣ ಎಲ್ಲರೂ ಒಂದು ದಿನ ತ್ರಾಸ ತೋಡೋಣ ಆವಾಗ ನಮಗೆ ಇಂಗ್ಲಿಷ್ ರಿಪೋರ್ಟ್ ಹೋಗ್ತಿತ್ತು ಸರ್ಕಾರಕ್ಕೆ ವರದಿ ಹೋಗ್ತಿತ್ತು ರೈಲ್ವೆದವರು ಹೋಗ್ತಿತ್ತು ನಾವು ರೈಲ್ವೆ ಇಂಗ್ಲಿಷರ್ ಕೂಟ್ರು ಮಾತಾಡೀನಿ ಈಗಾಗಲೇ ಅವರೆಲ್ಲ ಇನ್ನು ರೈತರು ಮತ್ತು ಸಾರ್ವಜನಿಕ ಎದ್ದಾರೆ ನಾವು ಸಡ್ಲ್ ಬಿಟ್ಟರೆ ಏನು ಅನಾಹುತ ಆಗ್ತಿತ್ತು ಗೊತ್ತಿಲ್ಲ ಅಂತಕ್ಕಂಥ ಒಂದು ಮುನ್ಸೂಚನೆಯನ್ನು ನಾವು ನೀಡಬೇಕಾಗ್ತದೆ ಅದಕ್ಕೆ ತಾವೆಲ್ಲರೂ ಒಪ್ಪಿದರೆ 1ನೇ ತಾರೀಕು ಸೋಮವಾರ ಅಂದರೆ ನಿಮ್ಮ ರೈತರಿಗೆಲ್ಲ ಸೋಮವಾರ ಅನುಕೂಲ ಇರೋದ್ರಿಂದ ಇವತ್ತಿಗೆ ದಿವಸ ಮಾಡಿ ಅಲ್ಲೇ ನಾವು ಸಾಯಂಕಾಲ 4:00 to 4:30 ಮನವಿ ಪತ್ರವನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು ಬರ್ತಾರಲ್ಲಿ ಬಂದಾಗ ಅವ್ರು ಕೊಟ್ಟು ಅವ್ರು ಒಂದು 15 ದಿವಸ ಮತ್ತೆ ಗಡುವು ಕೊಡೋದು ಏನಾಗ್ತೈತೆ 15 ದಿವಸ ಒಳಗೆ ಡೆವಲಪ್ಮೆಂಟ್ ನೋಡಿಕೊಂಡು 2ನೇ ಹಂತದ ಹೋರಾಟಕ್ಕೆ ಮತ್ತೊಮ್ಮೆ ನಾವೆಲ್ಲರೂ ಕೂಡೋಣ ಎಲ್ಲರೂ ಕೂಡಿ ಹಂತ ಹಂತ ಹೋರಾಟ ಮಾಡೋಣ ಇದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಸರ್ಮನ್ ಎಚ್ ಕೆ ಪಾಟೀಲ್ ಸರ್ಗೂ ನಾವು ಕೊಡೋಣ ನಮ್ಮ ಉದಾಸಿ ಎಂ ಪಿ ಉದಾಸಿ ಸರ್ಗೂ ನಾವು ಮನವಿ ಕೊಡೋಣ ಇದಕ್ಕೆ ಪಕ್ಷಾತೀತ ಹೋರಾಟ ಐತಿ ನೀವೆಲ್ಲ ಮನಸ್ಸು ಮಾಡಿದರೆ ಆಗ್ತಿತ್ತು ಹೊರತಾಗಿ ನಾವು ಮನಸ್ಸು ಮಾಡಿದರೆ ಆಗುವುದಿಲ್ಲ ಅಂತಕ್ಕಂಥ ಮಾತನ್ನು ಅವರಲ್ಲಿ ಇರಬಾರ್ದು ಅಂತ ತಿಳ್ಕೊಂಡು ಹೇಳಿ ಅವರು ಕೂಡ ನಮ್ಮ ಹೋರಾಟಕ್ಕೆ ಕೈ ಜೋಡಿಸ್ಬೇಕಂತ ತಿಳ್ಕೊಂಡು ನಾನು ಈ ಮೂಲಕ ವಿನಂತಿ ಮಾಡ್ತೀನಿ ಆದರೆ ರೈಲ್ವೆದ್ದು ಭಾಳ ಹೊಲಸು ಕಾಯ್ದೆ ನಾವು ಟ್ರ್ಯಾಕ್ ದಾಟಿದರೂ ನಮಗೆ ದಂಡ ಆಗ್ತಾರೆ ಮತ್ತು ನಾವೇನು ಟ್ರ್ಯಾಕ್ಗಳು ಹೋಗಿ ಮಾಡಿದರೆ ನಾನ್ ಬೇಲೇಬಲ್ ಕೇಸ್ ಅದು ನಿಮಗೆ ಜಾಮೀನು ಇಲ್ಲ ಅದಕ್ಕೆ ನಾವೇನೋ ಹೋರಾಟ ಮಾಡಿದರೂ ಉಗ್ರವಾದ ಹೋರಾಟ ಮಾಡೋಣ ಅವ್ರ ಕೂಟ ನಾವು ದೂರಿದ್ದು ಹೋರಾಟ ಮಾಡೋಣ ಯಾಕಂದರೆ ಎಮೋಷನ್ದ ಗಾಡಿ ತೆರವಿದೆ ಅಂತ ಮಾಡಿದ್ರು ಅಂದರೆ ಭಾಳ ತೊಂದರೆ ಒಳಗೆ ಭಾಳ ಅದನ್ನು ನಾವು ಹೋರಾಟ ನಮ್ಮ ಸರ್ಕಾರಕ್ಕೆ ಮುಟ್ಟಬೇಕು ಕೇಂದ್ರ ಸರ್ಕಾರಕ್ಕೆ ಮುಟ್ಟಬೇಕು ರಾಜ್ಯ ಸರ್ಕಾರಕ್ಕೆ ಮುಟ್ಟಬೇಕು ಜಿಲ್ಲಾಧಿಕಾರಿಗಳು ಅವತ್ತು ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮ ಹಾಕೋಣ ಜಿಲ್ಲಾಧಿಕಾರಿಗಳು ಬರದೇ ಇದ್ರು ಕೂಡ ಅವ್ರ ಪ್ರತಿನಿಧಿ ತಹಸೀಲ್ದಾರ್ ಅಥವಾ ಯಾರಾದರೂ ಅಲ್ಲಿ ಬಂದು ಮನವಿ ತಗೊಂತಾರೆ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡಕ್ಕೂ ಕೊಡೋಣ ಅಂತ ತಿಳ್ಕೊಂಡು ನಾನು ತಮ್ಮ ಈ ಮೂಲಕ ಹೇಳ್ತೀನಿ ಒಂದು ನಾನು ಈ ಸಂದರ್ಭದಲ್ಲಿ ನೂ ಒಂದು ಹೇಳ್ತೀನಿ ಈ ನಮ್ಮ ಗದಗವಾಡಿ ಲೈನ್ ಭಯ ಕೋಟ ಮೆಚ್ಚಿಗೆ ನರೇಗಲ್ಲ ಗಜೇಂದ್ರಗಡ ಇರ್ಕಲ್ ಮ್ಯಾಗಲಿಂದ ಹೋಗ್ತಕ್ಕಂಥದ್ದನ್ನು ಅದನ್ನು ಮಲ್ಲಿಕಾರ್ಜುನ ಖರ್ಗೆಯವರು ಹೊಡ್ಕೊಂಡು ಹೋಗಿ ತಳಕಲ್ಲಿಂದ ಯಲಬುರ್ಗ ಮಾಡಿಬಿಟ್ಟು ಆವಾಗ ಗಜೇಂದ್ರಗಡದೊಳಗೆ ನಮ್ಮ ಉದಾಸಿಸರ್ ಮೀಟಿಂಗ್ ಕರೆದ್ರು ಆವಾಗ ಒಂದು ಮಾತು ನಾನು ಭಾಷಣ ಮಾಡೋ ಮುಂದೆ ಹೇಳಿದ್ದೆ ನನ್ನ ರೆಕಾರ್ಡಿಂಗ್ನೇ ಇತ್ತು ಸರ ಜನರು ಏನು ಮಾತಾಡಾಗತ್ತಾರೋ ನಿಮ್ಗೆ ಗಮನಕ್ಕೆ ತರ್ತೀನಿ ಅಂದೆ ಎಂ ಪಿ ನೀವು ಅದ್ರಿ ನಿಮ್ಮ ಬಿಸ್ನೆಸ್ ಸೆಂಟ್ರ್ ಹುಬ್ಬಳ್ಳಿ ಐತಿ ಅಲ್ಲೇ ಪ್ರಹ್ಲಾದ್ ಜೋಶಿ ಅವ್ರದ್ದು ಕ್ಷೇತ್ರ ಅವ್ರದ್ದು ಐತೆ ಅಲ್ಲಿ ಹೀಗಾಗಿ ನೀವು ಹುಬ್ಬಳ್ಳಿ ಬಿಟ್ಟು ಬೇರೆ ಕಡೆ ಮಾಡೋಕ್ಕೆ ನೀವು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಜನರು ಮಾತಾಡ್ತಾರೆ ಒಂದು ವೇಳೆ ನೀವು ಮಾಡಿದ್ದಾದರೆ ನಿಮ್ಮ ಫೋಟೋವನ್ನು ನಮ್ಮ ದೇವ್ರ ಜಗಲಿ ಮ್ಯಾಗಿಟ್ಟು ನಾನು ಪೂಜೆ ಮಾಡ್ತೀನಿ ಅಂತ ನಾವು ಎಂ ಪಿ ಉದಾಸಿ ಸರ್ ಹೇಳಿದ್ದೆ ಅವರು ಒಂದು ಮಾತು ಹೇಳಿದರು ಈ ಕೋವಿಡ್ ಐತಿ ಕೋವಿಡ್ ಆದ ತಕ್ಷಣ ಫೈಲ್ ರೆಡಿ ಐತಿ ನಾವು ಸಬ್ಮಿಟ್ ಮಾಡಿರ್ತೀವಿ ನಮಗೆ ಟ್ರ್ಯಾಕ್ ಬರ್ತೈತೆ ಅಂತ ಆದರೆ ಇನ್ನು ಮಟ್ಟನೂ ಬರಲಿಲ್ಲ ಕಾರಣ ಈಗ ಕೇಳಿದ್ರೆ ಇಲ್ಲರಿ ಅದು ಭಾಳ ಟೆಕ್ನಿಕಲ್ ಡಿಫಿಕಲ್ಟಿ ಐತಿ ಕೃಷ್ಣಾನವರ್ ಅಂತ ಡಿಕ್ಲೇರ್ ಮಾಡಿದರು ನಾವು ಅದಕ್ಕೂ ಒಪ್ಪಿದ್ವಿ ಕೃಷ್ಣಾನವರ್ ಅಂದರೆ ಮುದುಗಲ್ ಮಠ ಹೋಗ್ತೈತೆ ಲೈನು ಇದೇ ಲೈನ್ ಮುದುಗಲ್ ಕುಡಿದ್ರೆ ನಾವು ವಾಡಿಗೆ ಹೋಗ್ತೀವಿ ಇದು ಬ್ರಿಟಿಷರು ಮಾಡಿರ್ತಕ್ಕಂಥ ಲೈನ್ ಇದು ಅಂದರೆ ವಾಡಿ ಸಿಮೆಂಟನ್ನು ಗದಗ ಮೂಲಕ ಹೋಗ್ಬೇಕಂತ ತಿಳ್ಕೊಂಡು ಆದರೆ ಅದನ್ನು ಯಾರೂ ಕಡೆ ತೋಳಲ್ಲ ಈ ಒಂದು ಹಂತಕ್ಕೆ ಬಂದು ಅದನ್ನು ರೂಪುರೇಷನ್ ನಾವು ಹಾಕ್ಕೊಂಡ್ವಿ ನಾವು ಅದನ್ನು ಗೆದ್ದಿತ್ತೀವಿ ಅಂತ ತಿಳ್ಕೊಂಡು ನನಗೆ ವಿಶ್ವಾಸ ಇತ್ತು ಆದರೆ ಅದಕ್ಕಿಂತ ಮುಖ್ಯವಾಗಿ ಈಗ ನಮ್ಮದು ಫ್ಲೈ ಓವರ್ ಬ್ರಿಡ್ಜ್ ಕಂಪ್ಲೀಟ್ ಆಗಬೇಕು
ಕೆಲವು ಅಧಿಕಾರಿಗಳು ಹೇಳಿದ್ರು ನಮಗೆ ಅಲ್ಲಿ ಜನರು ಕೆಲಸ ಮಾಡಕ್ಕೆ ಕೊಟ್ಟಿಲ್ಲ ಅಂತ ನನಗೆ ಮಾಹಿತಿ ಕೊಟ್ಟರು. ಕೆಲವೊಬ್ಬರು ಹೇಳಿದ್ರು ಇಲ್ಲ ಕಾಂಟ್ರಾಕ್ಟರ್ ಪೇಮೆಂಟ್ ಆಗಿಲ್ಲ ಅದಕ್ಕೆ ಕಾಂಟ್ರಾಕ್ಟರ್ ತೊಗೊಂಡು ಹೋದ್ರು ಅಂತ. ನಿಮ್ಮ ಯಾವ ಜವಾನೂ ನಾವು ಕೇಳೋದಿಲ್ಲ. ನಮಗೆ ಬೇಕಾಗಿರೋದು ಫ್ಲೈಓವರ್ ಬ್ರಿಡ್ಜ್ ಕಂಪ್ಲೀಟ್ ಆಗಬೇಕು, ಆ ಭಾಗದ ಶಾಲಾ ಕಾಲೇಜ್ ಮಕ್ಕಳಿಗೆ ಮತ್ತು ರೈತರಿಗೆ ಎಲ್ಲರಿಗೂ ಅನುಕೂಲ ಆಗಬೇಕಂತಕ್ಕಂಥ ಒನ್ ಪಾಯಿಂಟ್ ಪ್ರೋಗ್ರಾಮ್ ನಮ್ದು ಐತೆ ಅಂತ ತಿಳ್ಕೊಂಡು ಅಧಿಕಾರಿಗಳಿಗೆ ಹೇಳಿವಿ. ಮತ್ತು ನೀವೊಂದು 8 ಜನ ಡೆಲಿಗೇಟ್ಸ್ ರೆಡಿ ಇರಬೇಕು, ಯಾಕಂದರೆ ಅಲ್ಲೇ ನಾವು ಡಿ ಆರ್ ಎಮ್ ಮತ್ತು ಜನರಲ್ ಮ್ಯಾನೇಜರ್ ಅಪಾಯಿಂಟ್ಮೆಂಟ್ನ ತೊಗೊಂತೀನಿ. ಆದರೆ ಅಲ್ಲಿ ಒಳಗೆ ಬಿಡ್ಬೇಕಾದ್ರೆ ಒಂದು 8 ಜನ ಅಷ್ಟೇ ಬಿಡ್ತಾರೆ, ಭಾಳ ಜನ ಕೊಡೋಂಗಿಲ್ಲ. ಅದು ಅಪಾಯಿಂಟ್ಮೆಂಟ್ ಯಾವಾಗ ಅವ್ರು ಕೊಡ್ತಾರೆ ನಿಮ್ಗೆ ಹೇಳ್ತೀನಿ. ಒಂದು 8 ಜನ ಲಿಮಿಟೆಡ್, ನೀವು ಯಾರು ಲೀಡರ್ಸ್ ಇದ್ದೀರಿ ಹೋಗಿ ಬಂದು ಅಲ್ಲಿ ಭೇಟಿ ಆಗ್ತಕ್ಕಂಥ ಕಾರ್ಯಕ್ರಮ ಮಾಡೋದು ಮೊದಲಕ್ಕೆ ಇವತ್ತಿನಿಂದ ಅದನ್ನು ನಾವು ಹೋರಾಟ ಅಂದರೆ ಕಲ್ಲುಗಿದು ಮತ್ತೊಬ್ಬರ ಆಸ್ತಿಗೆ ಹಾಳು ಮಾಡ್ತಕ್ಕಂಥ ಈ ದೋಷಕೃತ್ಯಗೆ ನಾವು ಹೋಗೋದು ಬೇಡ. ಶಾಂತ ರೀತಿ ಆಗಿರ್ಬೇಕು, ಉಗ್ರ ಆಗಿರ್ಬೇಕು. ಇವತ್ತು ನಾವು ದುರ್ಗಾದೇವಿ ಸನ್ನಿಧಾನದೊಳಗೆ ಇವತ್ತು ನಾವು ಕರೆ ಕೊಡಾಗಿರ್ತೀವಿ. ಇನ್ನು ನಾವು ಎದ್ದೀವಿ, ಇಷ್ಟು ದಿವಸ ನಾವು ಮಲ್ಕೊಂಡಿದ್ವಿ, ಈಗ ಎದ್ದೀವಿ. ಯಾವ ಟೈಮ್ದಾಗ ಏನಾಗ್ತಿತ್ತು ಅನ್ನತಕ್ಕಂಥದ್ದು ನೀವು ಮುಂದೆ ಕಾದು ನೋಡ್ರಿ ಅಂತಕ್ಕಂಥ ಒಂದು ಕರೆಯನ್ನು ಇವತ್ತು ಈ ಸಭೆ ಮೂಲಕ ನಾವು ರೈಲ್ವೆ ಇಲಾಖೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡ್ತೀವಿ. ಅದಕ್ಕೆ ನಿಮ್ಮೆಲ್ಲ ಸಂಪೂರ್ಣ ಸಹಕಾರ ಬೇಕು. ಇಷ್ಟು ದಿವಸ ನಾವು ತೊಂದರೆ ತೊಗೊಳ್ರಿ. ಸೋಮವಾರ ದಿವಸ ನೀವು ಒಂದು ದಿವಸ ನಮ್ಮೆಲ್ಲರೂ ಕೂಟ ಇದ್ದು ಅಲ್ಲಿ ಮಾಡಿದರೆ ಅಲ್ಲಿ ಸೇರಿರ್ತಕ್ಕಂಥ ಸಂಖ್ಯೆ ಅಲ್ಲಿ ನಮ್ಮ ನಡವಳಿಕೆ ಎಲ್ಲ ನೋಡಿ ಸರ್ಕಾರಕ್ಕೆ ವರ್ಜಿ ಹೋಗ್ತೈತೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ. ಜನರು ಭಾಳ ಕೊಟ್ಟಾರೆ, ಅವರೆಲ್ಲ ಹೋರಾಟದ ರೂಪುರೇಷೆಗಳನ್ನು ಹಾಕ್ಕೊಂಡ್ರೆ ಈಗ ಬೇಡ, ಇದನ್ನು ನಾವು ಪೂರ್ಣ ಈ ಫ್ಲೈಓವರ್ ಬ್ರಿಡ್ಜನ್ನು ಮಾಡಬೇಕು ಅಂತ ತಿಳ್ಕೊಂಡು ಒಂದು ನಿರ್ಣಯ ತೊಗೋಬೇಕು ಅಂತ ತಿಳ್ಕೊಳ್ಳುವಂಥ ಒಂದು ಸಂದೇಶ ಬರುವವರೆಗೆ ನಾವು ಆ ಹೋರಾಟ ಮಾಡೋಣ ಅಂತ ತಿಳ್ಕೊಂಡು ಹೇಳಿ